ಕೊಡಗು ಟೈಮ್ಸ್ಗೆ ಸ್ವಾಗತ. ನಾನು ವಹಿದಾ ಮಿಲ್ಕರ್. ಬೇರೆ ದೇಶಗಳಿಗೆ ಹೋಲಿಸಿದರೆ ನಮ್ಮ ಭಾರತದಲ್ಲಿ ಹೆಣ್ಣಿಗೆ ವಿಶೇಷವಾದ ಗೌರವ ಮತ್ತು ಸ್ಥಾನಮಾನವಿರುತ್ತದೆ. ಆದರೆ ಕೆಲವೊಂದು ಸಲ ಕಿಡಿಗೇಡಿ ಹುಡುಗಿಯರು ಇದಕ್ಕೆ ಮಸಿ ಬಳಿಯುವ ಕೆಲಸ ಮಾಡುತ್ತಾರೆ. ಹೌದು ವೀಕ್ಷಕರೇ, ನಾವು ಮಾಡಿದ್ದೇ ಸರಿ ಅನ್ನುವ ಭಾವನೆಯಿಂದ ಅಮಾಯಕರನ್ನು ಬಲಿಪಶು ಮಾಡುತ್ತಾರೆ. ಇದಕ್ಕೆ ತಾಜಾ ಉದಾಹರಣೆಯೆಂದರೆ ನಿನ್ನೆ ರಾತ್ರಿ ಉತ್ತರ ಪ್ರದೇಶದಲ್ಲಿ ನಡೆದ ಘಟನೆ ಸಾಕ್ಷಿಯಾಗಿತ್ತು. ನಡು ರಸ್ತೆಯಲ್ಲೇ ಕ್ಯಾಬ್ ಚಾಲಕನ ಮೇಲೆ ಯುವತಿಯೊಬ್ಬಳು ಹಲ್ಲೆ ಮಾಡಿದ್ದಾಳೆ. ಈ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ವೈರಲ್ ಆಗಿದ್ದು ಅಷ್ಟೇ ಅಲ್ಲದೆ ದೇಶದಾದ್ಯಂತ ಭಾರಿ ಸುದ್ದಿಯಾಗಿತ್ತು. ಇದೀಗ ಆ ಯುವತಿಗೆ ಉತ್ತರ ಪ್ರದೇಶದ ಪೊಲೀಸರು ಸರಿಯಾಗಿಯೇ ಬಿಸಿ ಮುಟ್ಟಿಸಿದ್ದಾರೆ. ಬಿಳಿ ಟೀಶರ್ಟ್ ಜೀನ್ಸ್ ಧರಿಸಿದ ಆ ಯುವತಿಯೊಬ್ಬಳು ಲಕ್ನೋದ ಅವಧ್ ರಸ್ತೆಯ ಜೀಬ್ರಾ ಕ್ರಾಸಿನಲ್ಲಿ ನಿಂತು ಕ್ಯಾಬ್ ಡ್ರೈವರ್ ಮೇಲೆ ಹಿಗ್ಗಾಮುಗ್ಗಾ ಕಪಾಲ ಮೋಕ್ಷ ಮಾಡಿದ್ದಾಳೆ. ಎಷ್ಟೇ ಬೇಡಿಕೊಂಡರೂ ಬಿಡದೆ ಆತನ ಕಾಲರ್ ಹಿಡಿದು ಎಳೆದಾಡಿ ಮನ ಬಂದಂತೆ ಥಳಿಸಿದ್ದಾಳೆ. ಅಯ್ಯೋ, ಯಾರಾದರೂ ಬಂದು ಕಾಪಾಡಿ, ಯಾರಾದರೂ ಪೊಲೀಸರಿಗೆ ಕರೆ ಮಾಡಿ, ಇಲ್ಲಿ ಬರುವಂತೆ ಮಾಡಿ ಅಂತ ಆ ಕ್ಯಾಬ್ ಡ್ರೈವರ್ ಬೇಡಿಕೊಳ್ಳುತ್ತಿದ್ದ. ಆದರೆ ಅಲ್ಲಿದ್ದವರು ಯಾರು ಕೂಡ ಆತನ ಸಹಾಯಕ್ಕೆ ಬಂದಿರಲಿಲ್ಲ. ನಿಜಕ್ಕೂ ಅಲ್ಲಿ ಏನಾಗಿತ್ತು ಎಂದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಆ ಹುಡುಗಿ ಮಾಡಿರುವಂತಹ ಕೆಲಸವನ್ನು ಅಲ್ಲಿನ ಸಿಸಿಟಿವಿ ಸೆರೆ ಹಿಡಿದಿತ್ತು. ಸಿಸಿಟಿವಿಯಲ್ಲಿದ್ದಂತಹ ದೃಶ್ಯಗಳು ಆಕೆಯದ್ದೇ ತಪ್ಪು ಎಂದು ಸ್ಪಷ್ಟಪಡಿಸಿತ್ತು. ನಂತರ ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗುತ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಅರೆಸ್ಟ್ ಲಕ್ನೋ ಗರ್ಲ್ ಎನ್ನುವ ಅಭಿಯಾನ ಕೂಡ ಶುರುವಾಗಿತ್ತು. ಇದರಿಂದ ಎಚ್ಚೆತ್ತುಕೊಂಡಂತಹ ಉತ್ತರ ಪ್ರದೇಶದ ಪೊಲೀಸರು ಇದೀಗ ಆ ಹುಡುಗಿಯನ್ನು ಬಂಧಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದಂತಹ ಸಿನ್ಹಾ ಅವರು, ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ. ಕ್ಯಾಬ್ ಡ್ರೈವರ್ನಿಂದ ದೂರು ಕೂಡ ದಾಖಲಿಸಿಕೊಂಡಿದ್ದೇವೆ. ಆತನ ಹೇಳಿಕೆ ಮತ್ತು ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಕೃಷ್ಣಾನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಮಾಡಲಾಗಿದೆ. ಪ್ರಕರಣದಲ್ಲಿ ಯುವತಿಯದೇ ತಪ್ಪು ಕಾಣಿಸುತ್ತಿದ್ದು ಅಮಾಯಕ ಕ್ಯಾಬ್ ಡ್ರೈವರ್ ಅನ್ನು ನಾವು ಬಲಿಪಶು ಮಾಡಲ್ಲ ಕೂಡ ಎಂದು ಹೇಳಿಕೆ ನೀಡಿದ್ದಾರೆ. ವೀಕ್ಷಕರೇ, ಈ ಹಿಂದೆ ಜೊಮ್ಯಾಟೊ ಡೆಲಿವರಿ ಬಾಯ್ ವಿರುದ್ಧ ಸುಳ್ಳು ಆರೋಪ ಮಾಡಿದ ಘಟನೆ ನಡೆದಿದೆ, ಅದು ನಿಮಗೆಲ್ಲರಿಗೂ ಗೊತ್ತು. ಆ ಯುವತಿ ಆತನ ಕೆಲಸವನ್ನು ಕೂಡ ಕಸಿದುಕೊಂಡಿದ್ದಳು. ಈ ಪ್ರಕರಣ ಮಾಸುವ ಮುಂಚೆಯೇ ಮತ್ತೊಂದು ಘಟನೆ ನಡೆದಿರುವುದು ವಿಪರ್ಯಾಸವೇ ಸರಿ. ಇಂತಹ ಹುಚ್ಚಾಟಕ್ಕೆ ಹುಚ್ಚು ಕಡಿವಾಣ ಹಾಕಬೇಕಿದೆ. ಖಂಡಿತ ಈ ಹುಚ್ಚಾಟಕ್ಕೆ ಕಡಿವಾಣ ಅಗತ್ಯವಾಗಿರುತ್ತದೆ. ಹೆಣ್ಣಿಗೆ ಸಮಾನತೆಯ ಹಕ್ಕನ್ನು ನೀಡಿದ್ದೇವೆ. ಕಾನೂನಿನಲ್ಲಿ ಹೆಣ್ಣಿಗೆ ತುಂಬಾ ಗೌರವವನ್ನೂ ನೀಡುತ್ತೇವೆ. ಹಾಗಂತ ಅಮಾಯಕ ಹುಡುಗರನ್ನು ಬಲಿಪಶು ಮಾಡುವುದು ಎಷ್ಟು ಸರಿ? ಹಾಗಂತ ಅಮಾಯಕ ಯುವಕರನ್ನು ಮಾನಹಾನಿ ಪ್ರಯತ್ನ ಪಟ್ಟರೆ ಅದು ಸರಿಯೇ? ಅಂತಹ ವಿಕೃತಿ ಮನಸ್ಸುಳ್ಳ ಯುವತಿಯರಿಗೆ ಖಂಡಿತ ಇದೇ ನಮ್ಮ ಕಾನೂನು ತಕ್ಕ ಪಾಠ ಕಲಿಸುತ್ತದೆ. ಇಲ್ಲಿ ಎಲ್ಲರೂ ಸಮಾನರು, ಕಾನೂನು ಎಲ್ಲರಿಗೂ ಒಂದೇ ಆಗಿರುತ್ತದೆ. ದಯವಿಟ್ಟು ವೀಕ್ಷಕರೇ, ಇನ್ನಾದರೂ ಇಂತಹ ಘಟನೆ ಮತ್ತೆ ಮರುಕಳಿಸಬಾರದು. ಇದೇ ನಮ್ಮ ಕೊಡಗು ಟೈಮ್ಸ್ನ ಆಶಯ. ಥ್ಯಾಂಕ್ ಯು ಸೋ ಮಚ್.